ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಸೀತಂಗೋಳಿ ಮುಗುರೋಡ್ನ ಅಬುಬಕರ್ ಸಿದ್ದಿಕ್ ಎಂಬಾತನನ್ನು ಅಪಹರಿಸಿಕೊಂಡು ಹೋಗಿ ಕೊಲೆಗೈದ ಪ್ರಕರಣ, ತನಿಖೆ ಅಪರಾಧ ವಿಭಾಗಕ್ಕೆ ಹಸ್ತಾಂತರ. ಕುಂಬಳೆಯಲ್ಲಿ ಬೈಕ್ ಮತ್ತು ಮೀನಿನ ಲಾರಿ ಪರಸ್ಪರ ಡಿಕ್ಕಿ ಹೊಡೆದು ಯುವಕ ಮೃತಪಟ್ಟ ಘಟನೆ. ಕೋಡಿಯಮ್ಮ ನಿವಾಸಿ ಅಬ್ದುಲ್ ರೆಹಮಾನ್ ಅಶ್ಕರ್ ಮೃತ ದುರ್ದೈವಿ. ಮಲಬಾರಿನಲ್ಲಿ ಉಂಟಾಗಿರುವ ಪ್ಲಸ್ ಒನ್ ಸೀಟ್ ಬಿಕ್ಕಟ್ಟು ಬಗೆಹರಿಸುವಂತೆ ಆಗ್ರಹ. ಕೆಎಸ್ ಯು ವತಿಯಿಂದ ಕಲೆಕ್ಟ್ರೇಟ್ಗೆ ಮಾರ್ಚ್. ಕಾರ್ಯಕರ್ತರ ಹಾಗೂ ಪೊಲೀಸರ ನಡುವೆ ಸಂಘರ್ಷ. ಜಿಲ್ಲೆಯಲ್ಲಿ ತರಕಾರಿ ಬೆಲೆಯಲ್ಲಿ ದುಪ್ಪಟ್ಟು ಏರಿಕೆ, 80 ರೂಪಾಯಿಗೇರಿದ ಟೊಮೆಟೊ. ಪೆರಿಯ ಜೋಡಿ ಕೊಲೆ ಪ್ರಕರಣ, ಆರೋಪಿಯ ಮಗನ ಮದುವೆ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡ ಘಟನೆಯಲ್ಲಿ ಕ್ರಮ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಸೀತಂಗೋಳಿ ಮುಗುರೋಡ್ನ ಅಬುಬಕರ್ ಸಿದ್ದಿಕ್ ಎಂಬಾತನನ್ನು ಅಪಹರಿಸಿಕೊಂಡು ಹೋಗಿ ಕೊಲೆಗೈದ ಪ್ರಕರಣದ ತನಿಖೆಯನ್ನು ಅಪರಾಧ ವಿಭಾಗಕ್ಕೆ ಹಸ್ತಾಂತರಿಸಲಾಗಿದೆ. ಪ್ರಕರಣದಲ್ಲಿ ಇನ್ನೂ ಕೆಲವು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯ ಹೊಣೆಯನ್ನು ಅಪರಾಧ ವಿಭಾಗಕ್ಕೆ ವಹಿಸಿ ರಾಜ್ಯ ಗೃಹ ಇಲಾಖೆ ಆದೇಶ ಹೊರಡಿಸಿದೆ. 2022 ಜೂನ್ 26ರಂದು ಅಬುಬಕರ್ ಸದ್ದಿಕ್ನನ್ನು ಅಪಹರಿಸಿಕೊಂಡು ಹೋಗಿ ಪೈಬಳಿಕೆಯ ಮನೆಯೊಂದರಲ್ಲಿ ಹಾಗೂ ಗುಡ್ಡದ ಮೇಲೆಯೂ ಕ್ರೂರವಾಗಿ ಹೊಡೆದು ಚಿತ್ರಹಿಂಸೆ ನೀಡಿ ಕೊಲೆಗೈಯಲಾಯಿತು. ಏಜೆಂಟರನ್ನು ಇರಿಸಿ ಗಲ್ಫ್ಗೆ ಸಾಗಿಸಿದ 40 ಲಕ್ಷ ರೂಪಾಯಿಯ ಡಾಲರ್ ಕಳ್ಳಸಾಗಾಣಿಕೆಗೆ ಸಂಬಂಧಿಸಿದಂತೆ ಹಣ ನಷ್ಟವಾಗಿರುವುದಕ್ಕೆ ಸದ್ದಿಕ್ನನ್ನು ಬಾರ್ಬರವಾಗಿ ಥಳಿಸಲಾಗಿತ್ತು. ಆತ ಮೃತಪಟ್ಟಿರುವುದು ಖಚಿತವಾದ ಬಳಿಕ ಶವವನ್ನು ಕಾರಿನಲ್ಲಿ ಹಾಕಿ ಬಂದಿಯೋಣ ಖಾಸಗಿ ಆಸ್ಪತ್ರೆಯಲ್ಲಿ ಬಿಟ್ಟು ಹಂತಕ ತಂಡ ಪರಾರಿಯಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸದ್ದಿಕ್ ಅವರ ಸಹೋದರ ಅನ್ವರ್ ಮತ್ತು ಸಂಬಂಧಿ ಅನ್ಸಾರ್ ಅವರನ್ನು ಅಮಾನುಷವಾಗಿ ಥಳಿಸಲಾಗಿತ್ತು. ಘಟನೆಯ ನಂತರ ಗಲ್ಫ್ಗೆ ಪ್ರವೇಶಿಸಿದ ಕೆಲವು ಆರೋಪಿಗಳಲ್ಲಿ ಕೆಲವರನ್ನು ಬಂಧಿಸಲಾಯಿತು, ಆದರೆ ಇನ್ನೂ ಕೆಲವರು ತಲೆಮರೆಸಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಕರಣದ ತನಿಖೆಯನ್ನು ಕ್ರೈಂ ಬ್ರಾಂಚ್ಗೆ ವಹಿಸಲಾಗಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಕುಂಬಳೆಯಲ್ಲಿ ಬೈಕ್ ಮತ್ತು ಮೀನಿನ ಲಾರಿ ಪರಸ್ಪರ ಡಿಕ್ಕಿಯಾಗಿ ಯುವಕ ಮೃತಪಟ್ಟ ಘಟನೆ. ಕೋಡಿಯಮ್ಮ ಚೆಪ್ಪಿನಡ್ಕ ನಿವಾಸಿ ಮೊಹಮ್ಮದ್ ಎಂಬವರ ಪುತ್ರ ಅಬ್ದುಲ್ ರೆಹಮಾನ್ ಅಶ್ಕರ್ ಮೃತ ದುರ್ದೈವಿ. ಬೈಕ್ನಲ್ಲಿ ಜೊತೆಗಿದ್ದ ಸಂಬಂಧಿ ಅನಸ್ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶುಕ್ರವಾರ ರಾತ್ರಿ 9 ಗಂಟೆ ಸುಮಾರಿಗೆ ಕುಂಬಳೆ ಆರಿಕಾಡಿ ಕಡವತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿರುವುದು. ಅಬ್ದುಲ್ ರೆಹಮಾನ್ ಅಶ್ಕರ್ ಹಾಗೂ ಸಂಬಂಧಿ ಅನಾಸ್ ಬೈಕ್ನಲ್ಲಿ ಬಂದಿಯೋಡ್ ಭಾಗದಿಂದ ಕುಂಬಳೆ ಭಾಗಕ್ಕೆ ಬರುವಾಗ ಕಾಸರಗೋಡು ಕಡೆಯಿಂದ ಮಂಗಳೂರಿಗೆ ತೆರಳುತ್ತಿದ್ದ ಪಿಕಪ್ ಲಾರಿಗೆ ಡಿಕ್ಕಿ ಹೊಡೆದಿದೆ. ರಸ್ತೆಯಲ್ಲಿ ಬಿದ್ದು ಗಂಭೀರವಾಗಿ ಗಾಯಗೊಂಡ ಅಶ್ಕರ್ನನ್ನು ಕುಂಬಳೆ ಸಹಕಾರಿ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆಗೆ ಮೃತಪಟ್ಟಿದ್ದಾರೆ. ಜೊತೆಗಿದ್ದ ಅನಾಸ್ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯಲ್ಲಿ ಲಾರಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪೆರಿಯ ಜೋಡಿ ಕೊಲೆ ಪ್ರಕರಣದ ಆರೋಪಿಯ ಮಗನ ಮದುವೆ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡ ಘಟನೆಯಲ್ಲಿ ಕ್ರಮ. ಕೆಪಿಸಿಸಿ ಕಾರ್ಯದರ್ಶಿ ಬಾಲಕೃಷ್ಣನ್ ಪೆರಿಯ, ಉದುಮ ಬ್ಲಾಕ್ ಮಾಜಿ ಅಧ್ಯಕ್ಷ ರಾಜನ್ ಪೆರಿಯ, ಪುಲ್ಲೂರು ಪೆರಿಯ ಕ್ಷೇತ್ರದ ಮಾಜಿ ಅಧ್ಯಕ್ಷರಾದ ಪ್ರಮೋದ್ ಪೆರಿಯ, ರಾಮಕೃಷ್ಣನ್ ಪೆರಿಯ ಎಂಬಿವರನ್ನು ಪ್ರಾಥಮಿಕ ಸದಸ್ಯತ್ವದಿಂದ ಹೊರಹಾಕಲಾಯಿತು. ಕೆಪಿಸಿಸಿ ರಾಜಕೀಯ ವ್ಯವಹಾರಗಳ ಸಮಿತಿ ಸದಸ್ಯ ಎನ್ ಸುಬ್ರಹ್ಮಣ್ಯನ್, ಪ್ರಧಾನ ಕಾರ್ಯದರ್ಶಿ ಪಿಎಂ ನಿಯಾಜ್ ಎಂಬಿವರ ವರದಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳಲಾಗಿದೆ. ಕಲ್ಯಾಣತ್ತಿ ಪಂಗೆಡುತ್ತದುಮಾಯಿ ಬಂಧಪ್ಪೆಟ್ಟ್ കാസർഗോഡ് ജില്ലയിലെ രാഷ്ട്രീയ അന്തരീക്ഷം മലീമസമാക്കാൻ ശ്രീ രാജ്മോഹൻ ഉണ്ണിത്താൻ എം പി ആരംഭിച്ച യുദ്ധം അതിൻ്റെ ഒന്നാം ഘട്ട പര്യവസാനത്തിലെത്തി നിൽക്കുകയാണ്. ഒട്ടും രാഷ്ട്രീയം കലരാതിരുന്ന ഒരു കല്യാണത്തിൻ്റെ റിസപ്ഷൻ, പെരിയയിൽ വെച്ച് നടന്ന റിസപ്ഷനാണ് ഇത്രയും വലിയൊരു ഇഷ്യൂ ആക്കി ഞങ്ങളൊക്കെ രക്തസാക്ഷികൾക്കെതിരാക്കി മാറ്റിയത്. ശ്രീ ഉണ്ണിത്താനോട് പറയാനുള്ളത്, അദ്ദേഹം 100,000 രൂപയാണ് അദ്ദേഹത്തിൻ്റെ ഹോണററിയം മുസ്ലിം ലീഗ് ജില്ലാ കോൺ കമ്മിറ്റിയുടെ ഓഫീസ് നിർമ്മാണത്തിന് വേണ്ടിയിട്ട് നൽകിയത്. അത് അദ്ദേഹം ഫേസ്ബുക്കിലിട്ടു. ഞാനും 25,000 രൂപ മുസ്ലിം ലീഗിൻ്റെ ജില്ലാ കമ്മിറ്റിയുടെ ഓഫീസ് നിർമ്മാണത്തിന് കൊടുത്തിരുന്നു, പക്ഷേ ഞാനത് ഫേസ്ബുക്ക് പോസ്റ്റ് ഇട്ടിട്ടില്ല. ആ ഉണ്ണിത്താൻ ഇത്ര രക്തസാക്ഷികളുടെ ഈ രക്തത്തിൽ നിന്ന് 2 തവണ ഈ മണ്ഡലത്തിൽ വിജയിച്ച ഉണ്ണിത്താൻ 1 നയാ പൈസ ഈ കേസുമായി ബന്ധപ്പെട്ട് ഇവിടെ ചെലവഴിച്ചിട്ടില്ല. ഈ നാടിനകത്ത് നിന്ന് കറവ പശുവിനെ പോലെ സകലതും കറന്നെടുത്ത ഒരാളാണ് അദ്ദേഹം. അദ്ദേഹത്തിനെതിരെയുള്ള യുദ്ധം ഞങ്ങൾ ഇവിടെ നിന്ന് ആരംഭിക്കുകയാണ്. പക്ഷേ എൻ്റെ പാർട്ടിയെ ഒരംശം പോലും പോറലേൽപ്പിക്കാൻ ഞാൻ ഈ സന്ദർഭത്തിൽ ആഗ്രഹിക്കുന്നില്ല. രക്തസാക്ഷികളോടൊപ്പം അന്നു മുതൽ ഇന്ന് വരെ കൂടെ നിന്ന ആളുകളാണ് ഞങ്ങൾ. ഇല്ല, ഞങ്ങളുടെ ജീവാത്മാവും പരമാത്മാവും കോൺഗ്രസ്സാണ്. ഈ സിരകളിലൂടെ ഒഴുകുന്നത് കോൺഗ്രസിൻ്റെ രക്തമാണ്. അതിൽ നിന്ന് മാറ്റിയുള്ള ഒരു ചിന്ത ഞങ്ങളെ സംബന്ധിച്ചിട്ടില്ല. ഈ മണ്ണിൽ ഇത്രയും കാലം സി പി എമ്മിനോട് പടവട്ടാൻ ഞങ്ങൾക്ക് സാധിച്ചിട്ടുണ്ടെങ്കിൽ കോൺഗ്രസ്സിനകത്ത് നിലനിൽക്കാൻ ഞങ്ങൾക്കറിയാം. അതിന് വേണ്ടുന്ന അധ്വാനം നമ്മൾ തീർച്ചയായിട്ടും നടത്തും. മലബാർ
ಬಳ್ಳಾರಿನಲ್ಲಿ ಉಂಟಾಗಿರುವ ಪ್ಲಸ್ ಒನ್ ಸೀಟು ಬಿಕ್ಕಟ್ಟು ಬಗೆಹರಿಸುವಂತೆ ಆಗ್ರಹಿಸಿ ಕೆಎಸ್ಯು ವತಿಯಿಂದ ಕಲೆಕ್ಟ್ರೇಟ್ಗೆ ಮಾರ್ಚ್ ನಡೆಸಲಾಯಿತು. ಈ ನಡುವೆ ಕಾರ್ಯಕರ್ತರ ಹಾಗೂ ಪೊಲೀಸರ ನಡುವೆ ಸಂಘರ್ಷ ಉಂಟಾಗಿದ್ದು ಪೊಲೀಸರು ಜಲಫಿರಂಗಿ ಪ್ರಯೋಗಿಸಿದರು. ಮಲಬಾರ್ನ ಪ್ಲಸ್ ಒನ್ ಸೀಟು ಬಿಕ್ಕಟ್ಟು ಪರಿಹರಿಸುವಂತೆ ಆಗ್ರಹಿಸಿ ಕೆಎಸ್ಯುನ ನೇತೃತ್ವದಲ್ಲಿ ಕಾಸರಗೋಡು ಕಲೆಕ್ಟರೇಟ್ಗೆ ಮಾರ್ಚ್ ನಡೆಸಲಾಯಿತು. ಈ ನಡುವೆ ಕಾರ್ಯಕರ್ತರ ಹಾಗೂ ಪೊಲೀಸರ ನಡುವೆ ಸಂಘರ್ಷ ಉಂಟಾಯಿತು. ವಿದ್ಯಾನಗರದ ಡಿಸಿಸಿ ಕಚೇರಿ ಪರಿಸರದಿಂದ ಆರಂಭವಾದ ಮಾರ್ಚ್ ಅನ್ನು ಕಲೆಕ್ಟರೇಟ್ ಎದುರು ಪೊಲೀಸ್ ಬ್ಯಾರಿಕೇಡ್ ಹಾಕಿ ತಡೆದರು. ಉದ್ಘಾಟನೆ ಬಳಿಕ ಕಾರ್ಯಕರ್ತರು ಬ್ಯಾರಿಕೇಡ್ ಮೇಲೆ ಹತ್ತಿ ಘೋಷಣೆ ಕೂಗಿದರು. ಕಾರ್ಯಕರ್ತರಲ್ಲಿ ಕೆಳಗೆ ಇಳಿಯುವಂತೆ ಮನವಿ ಮಾಡಿದರೂ ಸಹಕರಿಸಲಿಲ್ಲ. ನಂತರ ಪೊಲೀಸರು ಜಲಫಿರಂಗಿ ಪ್ರಯೋಗಿಸಿದರು. ಜಲಫಿರಂಗಿ ಪ್ರಯೋಗಿಸಿದ ನಂತರ ಕಾರ್ಯಕರ್ತರು ಘೋಷಣೆ ಕೂಗಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕೆಎಸ್ಯು ರಾಜ್ಯ ಸಮಿತಿ ಸದಸ್ಯೆ ಸಿರಿ ಮರಿಯಂ ಬೆನ್ನಿ ಅವರನ್ನು ಮಹಿಳಾ ಪೊಲೀಸರು ವಶಕ್ಕೆ ಪಡೆದಿದ್ದು ವಾಗ್ವಾದಕ್ಕೆ ಕಾರಣವಾಯಿತು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ಸಿರಿ ಮರಿಯಂ ಅವರನ್ನು ಬಿಡುಗಡೆ ಮಾಡಿದರು. ಅಷ್ಟರಲ್ಲಿ ಕಾಂಗ್ರೆಸ್ ನಾಯಕರು ಆಗಮಿಸಿದ್ದರು. ನಂತರ ಮುಖಂಡರು ಕಾರ್ಯಕರ್ತರ ಮನವೊಲಿಸಿದ್ದು ಇದರೊಂದಿಗೆ ಕಾರ್ಯಕರ್ತರು ಹಿಂದಿರುಗಿದರು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಮಾರ್ಚ್ ಅನ್ನು ಉದ್ಘಾಟಿಸಿದರು. ರಚಿತಾಕ್ಕ ಆಶಂಕೆಯಾಗಿ ನಿಲ್ಕುನ್ನದ ಇದೊಂದು ಕಂಡಿಟ್ಟು ಕೇರಳ ಭರಿಕುನ್ನ ಪಿಣರಾಯಿ ವಿಜಯನ್ ಈ ವಗುಪ್ಪ ಕೈಕಾರ್ಯಂ ಚೆಯ್ಯುನ್ನ ಮಂತ್ರಿ ಈ ಪಿನ್ನೋಕ ಜಿಲ್ಲೆಯಾಯ ಎಲ್ಲಾ ಮೇಖಲೆಯಲ್ಲಿ ಪಿನ್ನೋಕ ನಿಲ್ಕುನ್ನ ಕಾಸರಗೋಡ್ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಈ ಪ್ಲಸ್ ಒನ್ ಪ್ರವೇಶನವುಮಾಯಿ ಬಂಧಪಟ್ಟು ಕೊಂಡು ಅಧಿಕ ಬ್ಯಾಚ್ ನಲ್ಕುವಾನುಳ್ಳ ಒಂದು ನಡಪಡಿಯೂ ಕೈಕೊಳ್ಳುನ್ನಿಲ್ಲ. ಇವಡೆ ನಾನೊರು ಪೊದುಪ್ರವರ್ತಕನ್ ಎನ್ನುವ ನೆಲೆಯಲ್ಲಿ ಪರಯುನ್ನು ಸೀಟ್ ಕೂಟ್ಟಿಯದು ಕೊಂಡು ಕಾರ್ಯಮಿಲ್ಲ. ಇವಡೆಯುಳ್ಳ ಪ್ರಧಾನಪ್ಪೆಟ್ಟ ಆವಶ್ಯಂ ಎಂದು ಪರಯುನ್ನದ ಗವರ್ನಮೆಂಟ್ ಮೇಖಲೆಯಲ್ಲೂ ಏಡೆಡ್ ಮೇಖಲೆಗಳಿಲ್ಲೂ ಬ್ಯಾಚುಗ ಅಧಿಕರಿಪ್ಪಿಕ್ಕಲಂ ಗವರ್ನಮೆಂಟ್. ಕೆಎಸ್ಯು ಜಿಲ್ಲಾಧ್ಯಕ್ಷ ಜವಾದ್ ಪುತ್ತೂರು ಅಧ್ಯಕ್ಷತೆ ವಹಿಸಿದ್ದರು. ಎಂಸಿ ಪ್ರಭಾಕರನ್, ಕೆಎಸ್ಯು ಜಿಲ್ಲಾ ಮುಖಂಡರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಿಲ್ಲೆಯಲ್ಲಿ ತರಕಾರಿ ಬೆಲೆಯಲ್ಲಿ ದುಪ್ಪಟ್ಟು ಏರಿಕೆ. 80 ರೂಪಾಯಿಗೇರಿದ ಟೊಮೆಟೊ ಜನರಿಗೆ ಬಿಸಿ ಮುಟ್ಟಿಸಿದೆ. ತರಕಾರಿ ಬೆಲೆ ಏರಿಕೆ. ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಮೀನು ದರದಲ್ಲಿ ಭಾರಿ ಏರಿಕೆಯಾದರೆ ಇದೀಗ ತರಕಾರಿ ಬೆಲೆಯಲ್ಲೂ ಏರಿಕೆಯಾಗಿದೆ. ಟೊಮೆಟೊ ದರ ದುಪ್ಪಟ್ಟಾದರೆ ಹಸಿಮೆಣಸಿನಕಾಯಿ ಭಾರಿ ಖಾರವಾಗಿದೆ. ಉಳಿದಂತೆ ಪಡವಲ, ಬೀನ್ಸ್, ಅಲಸಂಡೆ, ಕ್ಯಾಬೇಜ್ ಬೆಲೆಗಳು ಏರಿಕೆಯಾಗುತ್ತಿವೆ. ಒಂದು ವಾರದಲ್ಲಿ ತರಕಾರಿ ಬೆಲೆಗೆ ಕೆಜಿಗೆ 10-50 ರೂಪಾಯಿ ಏರಿಕೆಯಾಗಿ ಬಿಸಿ ಮುಟ್ಟಿಸಿದೆ. ಹಸಿಮೆಣಸಿನಕಾಯಿ ಕೆಜಿಗೆ 100-120 ರೂಪಾಯಿ, ಆದರೆ ಕೆಲವೆಡೆ ಬೆಲೆ ಇನ್ನೂ ಹೆಚ್ಚಿದೆ. ಟೊಮೆಟೊಗೆ ಕೆಜಿಗೆ 75-90 ರೂಪಾಯಿ ತನಕ ವಾರದಲ್ಲಿ 40 ರೂಪಾಯಿ ಹೆಚ್ಚಾಗಿದೆ. ಕೆಲವು ಸೂಪರ್ ಮಾರ್ಕೆಟ್ಗಳಲ್ಲಿ ಬೆಲೆಗಳು ಇನ್ನೂ ಹೆಚ್ಚಿದೆ. ಶುಂಠಿ ಬೆಲೆ 200 ರೂಪಾಯಿನಲ್ಲಿ ಮುಂದುವರೆದಿದೆ. ಬೀನ್ಸ್ ಕೆಜಿಗೆ 180 ರೂಪಾಯಿ. ಆಲೂಗೆಡ್ಡೆ, ಈರುಳ್ಳಿ, ಬದನೆಕಾಯಿ ಬೆಲೆಯಲ್ಲಿ ಅಲ್ಪ ಏರಿಕೆಯಾಗಿದೆ. ಸೌತೆಕಾಯಿ ಕೆಜಿಗೆ 45 ರೂಪಾಯಿ, ಬಟಾಟೆಗೆ 44, ಬೆಂಡೆಕಾಯಿ 70, ಬದನೆ 60, ಕ್ಯಾರೆಟ್ 60, ಪಡವಲಕಾಯಿ 50 ರೂಪಾಯಿ, ಹೀರೆಕಾಯಿ ಕೆಜಿಗೆ 70 ರೂಪಾಯಿ. ಹೀಗೆ ತರಕಾರಿ ಬೆಲೆಗಳು ಏರಿಕೆಯಾಗುತ್ತಿದೆ. 60 ರೇಟಿಗೆ 80ಕ್ಕೆ ಮಾರುದು, ಟೊಮೆಟೊಗೆ 76 ರೂಪಾಯಿ ರೇಟು, 80ಕ್ಕೆ ಮಾರುದು, ಬೀಟ್ರೂಟಿಗೆ 79 ರೇಟು, 90 ರೂಪಾಯಿ ಮಾರ್ತೇವೆ. ಮತ್ತೆ ಮುಳ್ಳು ಸೌತೆಗೆ 40 ರೂಪಾಯಿ ಮಾರುದು, ಈರುಳ್ಳಿಗೆ 40 ರೂಪಾಯಿ ಮಾರುದು, ಮತ್ತೆ ಬಟಾಟೆಗೆ 50ಕ್ಕೆ ಮಾರುದು. ಮತ್ತೆ ಬೇರೆ ಯಾವುದೆಲ್ಲ ವಿಷಯ ಹೇಳಬೇಕಾ, ಸೌತೆಗಳಿಗೆ 50 ರೂಪಾಯಿ ಮಾರುದು. ಮತ್ತೆ
ಮೀನು ಬೆಲೆ ಏರಿಕೆಯಿಂದ ಮತ್ತು ತರಕಾರಿ ಲಭ್ಯತೆ ಕಡಿಮೆಯಾಗಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ನೆರೆಯ ರಾಜ್ಯಗಳಲ್ಲಿ ಉತ್ಪಾದನೆ ಕಡಿಮೆಯಾಗಿರುವುದು ಕೇರಳದ ಮಾರುಕಟ್ಟೆಯಲ್ಲೂ ಇದು ಪ್ರತಿಫಲಿಸಿದೆ. ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರಪ್ರದೇಶಗಳಿಂದ ಕೇರಳಕ್ಕೆ ತರಕಾರಿಗಳು ಹೆಚ್ಚಾಗಿ ತಲುಪುತ್ತಿವೆ. ಹೊರ ರಾಜ್ಯಗಳಲ್ಲಿನ ಬೇಸಿಗೆ ಮತ್ತು ಇದೀಗ ಆರಂಭಗೊಂಡ ಮಳೆಯು ಉತ್ಪಾದನೆ ಮೇಲೆ ಪರಿಣಾಮ ಬೀರಿದೆ. ಮಾರುಕಟ್ಟೆಯಲ್ಲಿ ಸದ್ಯದ ಪರಿಸ್ಥಿತಿ ಮುಂದುವರೆದಿದೆ. ತರಕಾರಿ ಬೆಲೆಯಲ್ಲಿ ಭಾರಿ ಏರಿಕೆ ಉಂಟಾಗಲಿದೆ. ಇದೇ ವೇಳೆ ಕ್ಯಾರೆಟ್, ಬೀಟ್ರೂಟ್, ಗೆಣಸು ಇತ್ಯಾದಿಗಳ ಬೆಲೆಯಲ್ಲಿ ಕೊಂಚ ಇಳಿಕೆಯಾಗಿದೆ. ವಾರದ ಸಂತೆಯಲ್ಲಿ ಅಲ್ಪ ದರ ಕಡಿಮೆಯಾಗಿ ಟೊಮೆಟೊ ವ್ಯಾಪಾರ ನಡೆಯುತ್ತದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಂಜಂಗಾಡ್ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಯೂನಿಯನ್ ಮುಖಂಡರಿಂದ ಕುಳಿತು ಹೋರಾಟ. ಬ್ರೀತ್ ಅನಲೈಸರ್ಗೆ ಸಹಕರಿಸುವುದಿಲ್ಲ ಎಂದು ಹೇಳಿರುವುದಕ್ಕೆ ಕರ್ತವ್ಯ ನಿಷೇಧಿಸಿದ ನಂತರ ಡಿಪೋದಲ್ಲಿ ಚಾಲಕ ಹಾಗೂ ಐಎನ್ಟಿಯುಸಿ ನೇತೃತ್ವದಲ್ಲಿರುವ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯೂನಿಯನ್ನ ಜಿಲ್ಲಾ ಸೆಕ್ರೆಟರಿ ಆದ ವಿನೋದ್ ಥಾಮಸ್ ಆಗಿದ್ದಾರೆ ಪ್ರತಿಭಟಿಸಿರುವುದು. ಕಾಂಜಂಗಡ್ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಯೂನಿಯನ್ ಮುಖಂಡನಿಂದ ಕುಳಿತು ಹೋರಾಟ. ಬ್ರೀದ್ ಅನಲೈಸರ್ಗೆ ಸಹಕರಿಸುವುದಿಲ್ಲ ಎಂದು ಹೇಳಿರುವುದಕ್ಕೆ ಕರ್ತವ್ಯ ನಿಷೇಧಿಸಿದ ನಂತರ ಡಿಪೋದಲ್ಲಿ ಚಾಲಕ ಹಾಗೂ ಐಎನ್ಟಿಯುಸಿ ನೇತೃತ್ವದಲ್ಲಿರುವ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯೂನಿಯನ್ ಜಿಲ್ಲಾ ಸೆಕ್ರೆಟರಿಯಾದ ವಿನೋದ್ ಥಾಮಸ್ ಆಗಿದ್ದಾರೆ ಪ್ರತಿಭಟಿಸಿರುವುದು. ಮೇ ಮಾಸ ಶಂಬಳ ಕಿಟ್ಟಾತ್ತಿನ್ಟೆ ಪೇರಿ ಞಾನ್ ಎಂದೆ ಪ್ರತಿಷೇಧ ಕಾಣಿಕ್ಕಾ ವೇಂಡಿ ಞಾನ್ ಊದುವಿಲ್ಲಾ ಅಂತ ಓದುವಿಲ್ಲಾಂದು പറഞ്ഞു ഞാൻ ബി എസ് എടുത്ത് പോയി വണ്ടി എടുത്ത് ഇവിടെ വന്നു. ഇവിടെ വന്നു കഴിഞ്ഞപ്പോൾ ഇൻസ്പെക്ടർമാർ പറഞ്ഞു എന്നോട് സർവീസ് പോകണ്ട എന്ന് പറഞ്ഞു. അതിന് പകരം വേറെ ഡ്രൈവറെ ആക്കി സർവീസ് അയച്ചു. എന്നോട് ഡ്യൂട്ടിക്ക് കയറണ്ടെന്നും പറഞ്ഞു. അപ്പം ജീവനക്കാരിൽ നിന്ന് ന്യായമായ അവകാശമാണ് ശമ്പളം. ആ ശമ്പളം പോലും പല ഗഡുക്കളാക്കി തരുന്നു, അതും സമയത്ത് കിട്ടുന്നില്ല. ഇപ്പോൾ തന്നെ ഒരുപാട് ആൾക്കാർ മാനസിക സമ്മർദ്ദം മൂലം കെ എസ് ആർ ടി സിയിൽ മരിച്ചു വീണുകൊണ്ടിരിക്കുകയാണ്. അതുപോലെ തന്നെ ഞങ്ങളുടെ എൻ പി എസ്, അതുപോലെ തന്നെ ജി എൽ എസ്, എസ് എൽ ഐ എന്നൊക്കെ പറഞ്ഞ് ഒരു രണ്ട് മൂന്ന് ഇൻഷുർ പിടിക്കുന്നുണ്ട്. ഈ ഇൻഷുറിൻ്റെ പൈസയോ ഈ എൻ പി എസിൽ നിന്നും പിടിക്കുന്ന പൈസയോ അത് എവിടെ കൃത്യമായിട്ട് അടയ്ക്കുന്നതെന്ന് നമുക്കറിയില്ല. ഇതൊന്നും ഇതിനൊന്നും ഒരു കൃത്യമായ ഒരു രേഖകളില്ല. ഇത് ചോദിക്കുമ്പോൾ ഇതുവരെ നമുക്ക് അതിൻ്റെ കൃത്യമായ ഒരു മറുപടി കിട്ടിയിട്ടില്ല. അപ്പോൾ ഇതുപോലെയുള്ള പ്രശ്നങ്ങൾ ഇവിടെ നിലനിൽക്കുന്നു. അതുപോലെ തന്നെ വണ്ടികളുടെ എല്ലാം വളരെ പരിതാപകരമായ ഒരവസ്ഥയാണ് ഇവിടെ. നിരന്തരമായ റിപ്പോർട്ട് എഴുതിയിട്ടും പല വണ്ടികളുടെയും പണികൾ പോലും എടുക്കുന്നില്ല. അപ്പോൾ അങ്ങനെയുള്ള കാര്യങ്ങളൊക്കെ വെച്ചുകൊണ്ട് ഞാനൊരു പ്രതിഷേധം കാണിക്കുകയാണ്. ഞാൻ ഈ തൊഴിലാളികൾക്ക് വേണ്ടി എന്നെ ഊതിക്കാൻ വന്ന ആ ഇൻസ്പെക്ടർമാർക്ക് അടക്കം ശമ്പളം കിട്ടിയിട്ടില്ല. ഇവർക്ക് എല്ലാവർക്കും വേണ്ടിയിട്ട് ഞാൻ എൻ്റെ ഒരു പ്രതിഷേധം കാണിക്കുകയാണ്. ವೇತನ ನೀಡದ ಕಾರಣ ಬ್ರೀತ್ ಅನಲೈಸರ್ಗೆ ಸಹಕರಿಸುವುದಿಲ್ಲ ಎಂದು ಹೇಳಿರುವುದು. ಶನಿವಾರ ಬೆಳಗ್ಗೆ 4:30ಕ್ಕೆ ಡಿಪೋಗೆ ಆಗಮಿಸಿರುವುದು. ನೌಕರರು ಡ್ಯೂಟಿ ಆರಂಭಿಸುವ ಮುನ್ನ ಬ್ರೀತ್ ಅನಲೈಸರ್ ಉಪಯೋಗಿಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆದರೆ ವೇತನ ಬಾಕಿ ಉಳಿದಿದೆ ಎಂದು, ಉಳಿದ ಮೊತ್ತ ಎಲ್ಲಿಗೆ ಹೋಯಿತೆಂದು ವಿನೋದ್ ಪ್ರಶ್ನಿಸಿದ್ದು ಸಹಕರಿಸುವುದಿಲ್ಲ ಎಂದು ಹೇಳಿದ್ದಾರೆ. ಬಸ್ಸನ್ನು ಹೊರಬಿಡುವುದಕ್ಕೆ ಸ್ಟಾರ್ಟ್ ಪಾಯಿಂಟ್ಗೆ ತಂದು ಪಂಚ್ ಮಾಡಿದ ನಂತರ ಟ್ರಿಪ್ ಶೀಟ್ ಕೊಟ್ಟು ನಂತರ ಟ್ರಿಪ್ ನಿಷೇಧಿಸಿರುವುದು ಎಂದು ವಿನೋದ್ ಹೇಳಿದರು. ಮೇ ತಿಂಗಳ ಒಂದು ಕಂತು ವೇತನ ಮಾತ್ರವಾಗಿದೆ ಲಭಿಸಿರುವುದು. ಬಾಕಿ ಉಳಿದಿರುವುದು ಲಭಿಸದ ಕಾರಣ ಯೂನಿಯನ್ ಮುಖಂಡ ಎಂಬ ನೆಲೆಯಲ್ಲಿ ಪ್ರತಿಭಟನೆಯ ಭಾಗವಾಗಿ ಬ್ರೀತ್ ಅನಲೈಸರ್ಗೆ ಸಹಕಾರ ನೀಡಲಿಲ್ಲ ಎಂದು ವಿನೋದ್ ತಿಳಿಸಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಏರಿಯಲ್ ವಾರ್ಡ್ ಜಿಟಿ ರೋಡ್ ಅಡ್ಕತ್ತ ಬೈಲ್ ಬಿಲಾಲ್ ಮಸೀದಿ ಪರಿಸರದಲ್ಲಿ ಅಳವಡಿಸಲಾದ ಮೂರನೇ ಹಂತದ ಮಿನಿಮಾಸ್ ಲೈಟ್ನ ಸ್ವಿಚ್ ಆನ್ ಕಾರ್ಯಕ್ರಮ ನಡೆಯಿತು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ 2023-24 ವಾರ್ಷಿಕ ಯೋಜನೆಯಲ್ಲಿ ಸೇರಿಸಿಯಾಗಿದೆ ಲೈಟ್ ಅಳವಡಿಕೆ. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ 2023-24 ವಾರ್ಷಿಕ ಯೋಜನೆಯಲ್ಲಿ ಸೇರಿಸಿ ಏರಿಯಲ್ ವಾರ್ಡ್ ಜಿಟಿ ರೋಡ್ ಅಡ್ಕತ್ ಬೈಲ್ ಬಿಲಾಲ್ ಮಸೀದಿ ಪರಿಸರದಲ್ಲಿ ಅಳವಡಿಸಲಾದ ಮೂರನೇ ಹಂತದ ಮಿನಿಮಾಸ್ ಲೈಟ್ನ ಸ್ವಿಚ್ ಆನ್ ಕಾರ್ಯಕ್ರಮ ನಡೆಯಿತು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಜಲ್ ಸ್ವಿಚ್ ಆನ್ ಕಾರ್ಯವನ್ನು ನೆರವೇರಿಸಿದರು. ಬಿಲಾಲ್ ಮಸೀದಿ ಸಮಿತಿ ಅಧ್ಯಕ್ಷ ಕರೀಂ ಕಿಳಾಡ್ ಅಧ್ಯಕ್ಷತೆ ವಹಿಸಿದ್ದರು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಅನ್ವರ್ ಚೇರಂಗೈ, ಕಾಸರಗೋಡು ಮಂಡಲ ಮುಸ್ಲಿಂ ಲೀಗ್ ಕೋಶಾಧಿಕಾರಿ ಕೆಬಿ ಕುಂಜಾಮು, ಹನೀಫ್ ಚೇರಂಗೈ ಶುಭ ಹಾರೈಸಿದ್ದರು. ಹಸೈನರ್ ಅಡ್ಕತ್ತ ಬೈಲ್, ಮುನೀರ್ ಅಸ್ಲಾಂ ಅಡ್ಕತ್ತ ಬೈಲ್, ಇಬ್ರಾಹಿಂ ಮುಂತಾದವರು ಉಪಸ್ಥಿತರಿದ್ದರು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಸದಸ್ಯ ರಫಿ ಎರಿಯಾಲ್ ಸ್ವಾಗತಿಸಿ ಕುನಿಲ್ ಅಬ್ದುಲ್ಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿಶ್ವ ಯೋಗ ದಿನದ ಅಂಗವಾಗಿ ಕಲ್ಲಘಟ್ಟ ಎಂಎಯುಪಿ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳಿಂದ ಯೋಗ ನೃತ್ಯವು ನಡೆಯಿತು. ವಿಶ್ವ ಯೋಗ ದಿನದ ಅಂಗವಾಗಿ ಕಲ್ಲಘಟ್ಟ ಎಂಎಯುಪಿ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಂದ ಯೋಗ ನೃತ್ಯ ನಡೆಯಿತು. ವಿದ್ಯಾರ್ಥಿನಿ ಅಪರ್ಣಾಳಿಂದ ವಿಶೇಷ ಯೋಗ ಪ್ರದರ್ಶನವು ನಡೆಯಿತು. ಸ್ಪೀಕ್ ಮೇಕ್ನ ವತಿಯಿಂದ ಮೂರು ದಿನಗಳ ಯೋಗ ತರಬೇತಿ ನಡೆಸಲಾಯಿತು. ಯೋಗ ತರಬೇತಿ ನಡೆಸಿಕೊಟ್ಟ ಸಚಿನ್ಮಯ ಯೋಗದ ಮಹತ್ವದ ಕುರಿತಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ರಮೇಶ್ ಬಾಬು, ಅಧ್ಯಾಪಕ ವಿನೋದ್ ರಾಜ್ ಶುಭಾಶಂಸನೆಗೈದರು. ಮುಖ್ಯೋಪಾಧ್ಯಾಯಿನಿ ಜಯಲಕ್ಷ್ಮಿ ಸಿಎಚ್ ಸ್ವಾಗತಿಸಿ ಅಧ್ಯಾಪಕಿ ಬೇಬಿ ಮೋಳ್ ಧನ್ಯವಾದವಿತ್ತರು. ಷಣ್ಮುಖ ಹೊಳ್ಳ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ತಲಪಣಿಯಿಂದ ಮಂಜೇಶ್ವರದವರೆಗಿನ ಸರ್ವಿಸ್ ರಸ್ತೆಯ ಆಯ್ಕೆಲಗಳಲ್ಲಿ ವ್ಯಾಪಾರಿಗಳಿಗೆ ತೊಂದರೆ ಸೃಷ್ಟಿಸುವ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಆಗ್ರಹ. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಮಂಜೇಶ್ವರ ಶಾಸಕ ಎಕೆಂ ಅಶ್ರಫ್ ಅವರ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿತು. ಗಡಿ ಪ್ರದೇಶವಾದ ತಲಪ್ಪಾಡಿಯಿಂದ ಮಂಜೇಶ್ವರ ತನಕದ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಡೆಗಳಲ್ಲೂ ಕಾಮಗಾರಿ ಅಂತಿಮ ಹಂತಕ್ಕೆ ತಲುಪಿದೆ. ಆದರೆ ಸರ್ವಿಸ್ ರಸ್ತೆಯ ಇಕ್ಕೆಡೆಗಳಲ್ಲೂ ಕಾರ್ಯಾಚರಿಸುತ್ತಿರುವ ವ್ಯಾಪಾರ ಕೇಂದ್ರಗಳಿಗೆ ಹಾಗೂ ಮನೆಗಳಿಗೆ ವಹಿವಾಟು ನಡೆಸಲು ತೊಂದರೆಯಾಗುವ ರೀತಿಯಲ್ಲಿ ನಡೆಸುತ್ತಿರುವ ಕಾಮಗಾರಿಯನ್ನು ಯುಎಲ್ಸಿಸಿ ಅಧಿಕಾರಿಗಳು ಕೂಡಲೇ ನಿಲ್ಲಿಸಬೇಕೆಂಬ ಬೇಡಿಕೆಯೊಂದಿಗೆ ಮಂಜೇಶ್ವರ ಶಾಸಕರ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಮನವಿ ಸಲ್ಲಿಸಿದೆ. ಉದ್ಯಾವರ 10ನೇ ಮೈಲ್ನಲ್ಲಿ ವಾಸವಾಗಿರುವ ಮಹಿಳೆಗೆ ಮೊದಲು ಮನೆಗೆ ದಾರಿಯನ್ನು ನೀಡುವುದಾಗಿ ಭರವಸೆ ಕೊಟ್ಟ ಯುಎಲ್ಸಿಸಿ ಅಧಿಕಾರಿಗಳು ಕಾಮಗಾರಿ ಅಂತಿಮ ಹಂತಕ್ಕೆ ತಲುಪುವಾಗ ಯಾವುದೇ ವ್ಯವಸ್ಥೆಯನ್ನು ಕಲ್ಪಿಸದೆ ಕಾಮಗಾರಿಯನ್ನು ಮುಂದುವರಿಸಿರುವ ಹಿನ್ನೆಲೆಯಲ್ಲಿ ಮಹಿಳೆ ಈಗ ಜಿಲ್ಲಾಧಿಕಾರಿ ಕಚೇರಿಗೆ ಅಲೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಖಾಸಗಿ ವ್ಯಕ್ತಿಗಳಿಂದ ವಶಪಡಿಸಿಕೊಂಡಿರುವ ಪ್ರದೇಶಗಳಲ್ಲಿ ಕಾಮಗಾರಿ ಆರಂಭಗೊಂಡಾಗ ವಿದ್ಯುತ್ ಕಂಬಗಳನ್ನು ಖಾಸಗಿ ವ್ಯಕ್ತಿಗಳ ಒಡೆತನದ ಸ್ಥಳಗಳಲ್ಲಿ ತಾತ್ಕಾಲಿಕವಾಗಿ ಸ್ಥಾಪಿಸಿರುವುದನ್ನು ತೆರವುಗೊಳಿಸದೆ ಕಾಲ್ನಡಿ ರಸ್ತೆಗೆ ಇಂಟರ್ಲಾಕ್ ಹಾಕುವುದನ್ನು ನಿಲ್ಲಿಸಬೇಕೆಂದು, ಅದೇ ರೀತಿ ದೇವಸ್ಥಾನ ವಿದ್ಯಾಭ್ಯಾಸ ಕಟ್ಟಡಗಳು ಕಾರ್ಯಾಚರಿಸುತ್ತಿರುವ ಪ್ರದೇಶಗಳಲ್ಲಿ ವಾಹನ ಹಾಗೂ ಜನಸಂಚಾರಕ್ಕೆ ಅನುಕೂಲವಾಗುವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಪ್ರಾಧಿಕಾರಕ್ಕೆ ನೀಡಿದ ಮನವಿಯಲ್ಲಿ ಉಲ್ಲೇಖಿಸಿದೆ. ಕುಂಜತೂರಿನಲ್ಲಿ ತುರ್ತುಸಭೆ ಸೇರಿದ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಇಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ದೇಶೀಯ ಪಾದ ನಿರ್ಮಾಣ ಅವಸಾನ ಘಟ್ಟದಲ್ಲಿ ಈ ನಿರ್ಮಾಣತಿಂದ ಅವಸಾನ ಘಟ್ಟದಲ್ಲಿ ವ್ಯಾಪಾರಿಗಳೆ ಬುದ್ಧಿಮುಟ್ಟಿಸಿಕೊಂಡುಳ್ಳ ನಿರ್ಮಾಣಮಾಣ ಇപ്പോൾ നടന്നുകൊണ്ടിരിക്കുന്നത്. അതുകൊണ്ട് തന്നെ ഫുട്പാത്ത് നിർമ്മാണവുമായി ബന്ധപ്പെട്ട് അവിടെ ഉണ്ടാകുന്ന ഈ പ്രശ്നങ്ങൾ എത്രയും പെട്ടെന്ന് പരിഹരിക്കണം. കുഞ്ചത്തൂർ തൊട്ടുള്ള ദേശീയപാത നിർമ്മാണത്തിൻ്റെ ഈ പ്രശ്നങ്ങൾ പരിഹരിച്ചില്ലെങ്കിൽ ശക്തമായ സമരത്തിലേക്ക് ദേശീയപാത ആക്ഷൻ കമ്മിറ്റി പോകുന്നതാണ്. അതുപോലെ തന്നെ 10th mile ഒരു വീടിന്, ഒരു വിധവയായ വീട് അവിടെ അവരെ വീട്ടിലേക്ക് കടന്നു പോകാനുള്ള സൗകര്യം പോലുമില്ലാതെ അവിടെ അത്രയും ബുദ്ധിമുട്ടിക്കുന്ന രീതിയാണ് കണ്ടുകൊണ്ടിരിക്കുന്നത്. അബ്ദുൾ റഹ്മാൻ ഉദ്യാവര, ന്യൂസ് ബ്യൂറോ, മഞ്ചേശ്വര. ಹೆಸರಾಂತ ಬ್ಯೂಟಿ ಪಾರ್ಲರ್ ಆಗಿರುವ ಯುನಿಕ್ ಬ್ಯೂಟಿ ಅಂಡ್ ಸ್ಪಾದ ಎರಡನೇ ಶಾಖೆ ಕಾಸರಗೋಡಿನಲ್ಲಿ ಕಾರ್ಯಾರಂಭಿಸಿತು. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಬ್ಯೂಟಿ ಪಾರ್ಲರ್ ರಂಗದಲ್ಲಿನ ಎಲ್ಲಾ ಸೇವೆಗಳು ಇಲ್ಲಿ ಲಭ್ಯವಿದೆ. ಕಳೆದ 3 ವರ್ಷಗಳಿಂದ ಕಾಂಜಂಗಡ್ನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೆಸರಾಂತ ಯುನಿಕ್ ಬ್ಯೂಟಿ ಅಂಡ್ ಸ್ಪಾ ಇನ್ನು ಮುಂದೆ ಕಾಸರಗೋಡಿನಲ್ಲೂ ಯುನಿಕ್ ಬ್ಯೂಟಿ ಅಂಡ್ ಸ್ಪಾದ ಎರಡನೇ ಶಾಖೆ ಕಾಸರಗೋಡಿನಲ್ಲಿ ಕಾರ್ಯಾರಂಭಿಸಿತು. ಅದ್ದೂರಿ ಸಮಾರಂಭದಲ್ಲಿ ಪ್ರೊಫೈಟರ್ ಸಲ್ಮಾ ರಹೀಂ ಅವರ ಉಪಸ್ಥಿತಿಯಲ್ಲಿ ಪೋಷಕರಾದ ಅಬ್ದುಲ್ ಕಾದರ್ ಹಾಗೂ ಅಮೀನಾ ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೌಂದರ್ಯ ಆರೈಕೆ ಕ್ಷೇತ್ರದಲ್ಲಿನ ಎಲ್ಲ ಅತ್ಯುತ್ತಮ ಸೇವೆಗಳು ಇಲ್ಲಿ ಲಭ್ಯವಿದೆ. ದಕ್ಷಿಣ ಭಾರತದ ಅತ್ಯುತ್ತಮ ಬ್ಯೂಟಿ ಪಾರ್ಲರ್ ಆಗಿರುವ ಯುನಿಕ್ ಬ್ಯೂಟಿ ಅಂಡ್ ಸ್ಪಾದಲ್ಲಿ ಅತ್ಯುತ್ತಮ ಬ್ರಾಂಡೆಡ್ ಉತ್ಪನ್ನಗಳನ್ನು ಬಳಸಿಕೊಂಡಾಗಿದೆ ಪ್ರತಿಯೊಂದು ಸೇವೆ. ವೃತ್ತಿಪರ ಸಿಬ್ಬಂದಿಗಳಿಂದ ಹೇರ್ ಕೇರ್, ಸ್ಕಿನ್ ಸರ್ವಿಸ್ ಮುಂತಾದ ಸೇವೆಗಳನ್ನು ಇಲ್ಲಿ ಪಡೆಯಬಹುದು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೂಡ್ಲು ಪಾಯ್ಚಾಲ್ ಋಷಿಕ್ಷೇತ್ರ ಚೈತನ್ಯ ವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ವಿದ್ಯಾರ್ಥಿಗಳಿಂದ ವಿಶೇಷ ಯೋಗ ಪ್ರದರ್ಶನವು ನಡೆಯಿತು. ಕೂಡ್ಲು ಪಾಯ್ಚಾಲ್ ಋಷಿಕ್ಷೇತ್ರ ಚೈತನ್ಯ ವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ವಿದ್ಯಾಲಯದ ವ್ಯವಸ್ಥಾಪಕರಾದ ನಾಗೇಶ್ ಬಿ ಯೋಗ ದಿನದ ಸಂದೇಶ ನೀಡಿದರು. ವಿದ್ಯಾಲಯದ ಪ್ರಾಂಶುಪಾಲೆ ಪುಷ್ಪಲತಾ ಎಸ್ಎಂ, ಅಧ್ಯಾಪಿಕೆ ಭಾನುಪ್ರಿಯ ಯೋಗದಿಂದಿರುವ ಪ್ರಯೋಜನಗಳ ಬಗ್ಗೆ ಮಾತನಾಡಿದರು. ದೈಹಿಕ ಶಿಕ್ಷಕಿ ಮಂಜುಳಾ ಜಿಯವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಿಂದ ವಿಶೇಷ ಯೋಗ ಪ್ರದರ್ಶನವು ನಡೆಯಿತು. ಮಾನಸ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸಂಪನ್ಮೂಲ ಕೇಂದ್ರವನ್ನು ಕಾನಂಗಾಡ್ ಮಹಾಕವಿ ಪಿ ಸ್ಮಾರಕ ಭವನದಲ್ಲಿ ಪ್ರಾರಂಭಿಸಲಾಯಿತು. ಕಿಲಾ ಮಹಾನಿರ್ದೇಶಕ ಡಾಕ್ಟರ್ ಜಾಯ್ ಇಳಮೋನ್ ಉದ್ಘಾಟಿಸಿದರು. ಕಾಸರಗೋಡ್ ಜಿಲ್ಲಾ ಪಂಚಾಯತ್ ಸಂಪನ್ಮೂಲ ಕೇಂದ್ರವನ್ನು ಕಾನಂಗಾಡ್ ಮಹಾಕವಿ ಪಿ ಸ್ಮಾರಕ ಭವನದಲ್ಲಿ ಪ್ರಾರಂಭಿಸಲಾಯಿತು. ಕಿಲಾ ಮಹಾನಿರ್ದೇಶಕ ಡಾಕ್ಟರ್ ಜಾಯ್ ಇಳಮೋನ್ ಉದ್ಘಾಟಿಸಿ ಮಾತನಾಡಿದರು. ಕಾಂಜಂಗಾಡ್ ನಗರಸಭೆ ಅಧ್ಯಕ್ಷೆ ಕೆವಿ ಸುಜಾತ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಮುಖ್ಯ ಅತಿಥಿಯಾಗಿದ್ದರು. ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಕೆಮಾಣಿ ಕಂಠನ್, ಪಳ್ಳಿಕರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ಕುಮಾರನ್, ಅಜನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂ ಶೋಭಾ, ನವಕೇರಳ ಮಿಷನ್ ಜಿಲ್ಲಾ ಕೋಆರ್ಡಿನೇಟರ್ ಕೆ ಬಾಲಕೃಷ್ಣನ್, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ಟಿಟಿ ಸುರೇಂದ್ರನ್ ಮುಂತಾದವರು ಮಾತನಾಡಿದರು. ಅಜಯ್ ಪನಾಯಲ್ ಸ್ವಾಗತಿಸಿ ರಾಧಿಕಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಸೀತಂಗೋಳಿ ಮುಗುರೋಡ್ನ ಅಬೂಬಕರ್ ಸಿದ್ದಿಕ್ ಎಂಬಾತನನ್ನು ಅಪಹರಿಸಿಕೊಂಡು ಹೋಗಿ ಕೊಲೆಗೈದ ಪ್ರಕರಣ, ತನಿಖೆ ಅಪರಾಧ ವಿಭಾಗಕ್ಕೆ ಹಸ್ತಾಂತರ. ಕುಂಬಳೆಯಲ್ಲಿ ಬೈಕ್
ಬೈಕ್ ಮತ್ತು ಮೀನಿನ ಲಾರಿ ಪರಸ್ಪರ ಡಿಕ್ಕಿ ಹೊಡೆದು ಯುವಕ ಮೃತಪಟ್ಟ ಘಟನೆ. ಕೋಡಿಯಮ್ಮ ನಿವಾಸಿ ಅಬ್ದುಲ್ ರಹಮಾನ್ ಅಶ್ಕರ್ ಮೃತ ದುರ್ದೈವಿ. ಮಲಬಾರಿನಲ್ಲಿ ಉಂಟಾಗಿರುವ ಪ್ಲಸ್ ಒನ್ ಸೀಟ್ ಬಿಕ್ಕಟ್ಟು ಬಗೆಹರಿಸುವಂತೆ ಆಗ್ರಹ. ಕೆಎಸ್ಯು ವತಿಯಿಂದ ಕಲೆಕ್ಟ್ರೇಟ್ಗೆ ಮಾರ್ಚ್. ಕಾರ್ಯಕರ್ತರ ಹಾಗೂ ಪೊಲೀಸರ ನಡುವೆ ಸಂಘರ್ಷ. ಜಿಲ್ಲೆಯಲ್ಲಿ ತರಕಾರಿ ಬೆಲೆಯಲ್ಲಿ ದುಪ್ಪಟ್ಟು ಏರಿಕೆ. 80 ರೂಪಾಯಿಗೆ ಏರಿದ ಟೊಮೆಟೊ. ಪೆರಿಯ ಜೋಡಿ ಕೊಲೆ ಪ್ರಕರಣ. ಆರೋಪಿಯ ಮಗನ ಮದುವೆ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡ ಘಟನೆಯಲ್ಲಿ ಕ್ರಮ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.